ಸಹೋದರಿ ಲಿಂಗೈಕ್ಯರಾದಂತ ನೇಹಾ ಹಿರೇಮಠ್ ಅವರ ಹತ್ಯೆಯನ್ನ ಖಂಡಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆರೋಪಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಶಾಸಕರು ನಮ್ಮ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರ್ಕೊಂಡು ಇವತ್ತು ಜಿಲ್ಲಾಧ್ಯಕ್ಷರಿಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಡ್ತೀವಿ ನಾವು ಏನು ಈ ಒಂದು ನಮ್ಮ ಸಹೋದರಿಯ ಹತ್ಯೆ ಆಗಿದೆ ಆ ಆರೋಪಿಯ ಕೃತ್ಯ ಅತ್ಯಂತ ನೀಚ ಕೃತ್ಯ ಒಬ್ಬ ವಿಕೃತ ಮನಸ್ಸಿನ ಮನುಷ್ಯ ಅಷ್ಟೇ ಈ ರೀತಿ ಒಂದು ಕೃತ್ಯವನ್ನ ಮಾಡಬಹುದು ಆರೋಪಿ ಯಾರೇ ಅವರಿಗೆ ಕಾನೂನ ಪ್ರಕಾರ ಕಠಿಣ ಶಿಕ್ಷೆಯನ್ನ ಕೊಟ್ಟು ಒಂದು ಸಮಾಜದಲ್ಲಿ ಇನ್ನು ಮುಂದೆ ಯಾವುದೇ ಸಹೋದರಿ ಮಹಿಳೆಯರ ಮೇಲೆ ಈ ರೀತಿ ಅನ್ಯಾಯ ಆಗಬಾರದು ಅಂತ ಒಂದು ನಿರ್ದೇಶನವನ್ನ ನಾವು ರಾಜ್ಯ ಹಾಗೂ ದೇಶಕ್ಕೆ ಕೊಡಬೇಕಂತ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಬರೀತಾ ಇದೀವಿ राजकारण किया जा रहा है। नेहा हिरेमठ एक 23 साल की स्टूडेंट, वो एक हमारी बेटी से जैसे थी, उसकी जो हत्या हुई है, जो खून हुआ है, तो बुरे तरीके से खून हुआ है। ऐसा एक इंसान जो पागल है, जो मेंटली अनस्टेबल है, वही कर सकता है। हम उसके पूरे परिवार के साथ में, उसके माँ बाप के साथ में, वो क्या दुख, मैं भी एक बाप हूँ, वो क्या दुख से गुजरते रहेंगे मैं समझ सकता हूँ। हम उनके साथ में हमेशा उनके साथ में रहेंगे। और ऐसे जो करते हैं ये पागल लोग, ये कोई धर्म के, कोई जात के, कोई मजहब के लोग नहीं रहते, इन्हें माफ नहीं किया जा सकता। जो बीजेपी सरकार करने को देख रही है, इसको एक
मदद के बारे में एक नैरेटिव लेके चली है, हम उसका भी निंदा करते हैं। ऐसे ऐसे वक्त पे जहाँ पे खून आ जाए, एक बच्ची के हत्या हुई है, उसके ऊपर राजकारण करना ये नई शोभा देता। सर, देश के प्रधानमंत्री निचली सतह पर जाकर बयानबाजी कर रहे हैं। वही कहा अभी, हम उनको प्रधानमंत्री कहते हैं। जहाँ भी विदेश को जाते हैं तो हम बीजेपी के प्रधानमंत्री नहीं करते, हम देश के प्रधानमंत्री, हमारे प्रधानमंत्री। अब ये कहने के कल के बाद में क्या वो लायक है कि हम उनकी इज्जत करें, क्या लायक है वो एक प्रधानमंत्री होने के बारे में, मैं तो नहीं समझता। अब जो लायक है अब उन्हें इस्तीफा देना चाहिए और छोड़ देना चाहिए, नहीं तो इलेक्शन कैसे भी आ ही रहे हैं, ऐसे भी हमको छोड़ना ही पड़ेगा। सर, बहुत जल्द मंगलसूत्र वो एक आदमी ऐसा है जो राजकारण के लिए, जो सत्ता के लिए कितना भी गिर सकता है, कितना भी गिर सकता है। कौन अपनी बहन के बारे में ऐसा सोच सकता है कि अपनी बहन का मंगलसूत्र मैं लूंगा? कोई आज तक मेरे को पूरे हिंदुस्तान में बताई है, आज तक पूरे देश में बताई है, आज तक भारत में बताइए कि ऐसा स्टेटमेंट कोई और प्रधानमंत्री तो नहीं, कोई मिनिस्टर भी दिया है क्या? नहीं देता है स्टेटमेंट। ರಾಜ್ಯ ಸರ್ಕಾರ ಯಾವ ರೀತಿ ನೋಡ್ತಾ ಇದೆ, ಇದೊಂದು ನ್ಯಾಯಯುತವಾದಂತ ಜಯ ಅನ್ನಿಸಬಹುದು? ಜಯಲ್ಲ, ಒಂದು ಪಪ್ಪಡಾಗಿದೆ ಅವ್ರ ಮುಖದ ಮೇಲೆ ಯಾವಾಗ ಜಡ್ಜ್ ಕೇಳಿದ್ರು ಅವ್ರಿಗೆ ಜಸ್ಟಿಸ್, ತಾವು ಯಾಕೆ ಫೆಡರಲ್ ಸಿಸ್ಟಮ್ದಲ್ಲೇ ರಾಜಕಾರಣ ಮಾಡ್ತಾ ಇದ್ದೀವಿ ಅಂದ್ರೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಕೇಳಿದ್ದಾರೆ, ಇವತ್ತು ಯಾವಾಗ ಕೊಡ್ತೀವಿ ಅಂದ್ರೆ ಹೇಳಿದ್ರೆ ಅವ್ರ ವಕೀಲ್ ಬಂದೆ ಅಂದ್ರೆ ಮಂಡ್ಯದಿಂದ ಮುಂಚೆ ನಾವು ಇದು ಪರಿಹಾರ ನಾವು ಕೊಡ್ತೀವಿ ಅಂದ್ರೆ ಅವ್ರಿಗೆ ಹೇಳಿದ್ದಾರೆ ಜಸ್ಟಿಸ್ ಬಂದೆ, ನಾವು ಬದ್ಧಿದೆ ಇದು ಕೊಡ್ಲಿಕ್ಕೆ ಅಂತ, ನಿಮಗೆ ತಪ್ಪಡಿಲ್ಲ ಸರ್? ಇದು ಒಕ್ಕೂಟ ವ್ಯವಸ್ಥೆಗೆ ಒಂದು ಹಿನ್ನಡೆ ಉಂಟಾದ ಎಂದು ಎಲ್ಲಾ ರಾಜ್ಯಗಳು ಒಕ್ಕೂಟ ವ್ಯವಸ್ಥೆಯಲ್ಲಿ ಸಮಾನತರವಾಗಿ ನೋಡುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಆದ್ರೆ ಕೇಂದ್ರ ಸರ್ಕಾರ ಈ ತಾರತಮ್ಯದಿಂದಾಗಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರುವಂತ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸರ್. ನಮ್ಮ ದೇಶ ಒಂದು ಫೆಡರಲ್ ಸಿಸ್ಟಮ್ದಲ್ಲೇ ಇದೆ, ಮತ್ತೆ ಯಾರ ಸ್ಟೇಟ್ ಟ್ಯಾಕ್ಸ್ ಕೊಡ್ತಾರೋ ಅವ್ರಿಗೆ ಹಕ್ಕು ಅವ್ರಿಗೆ ಸಿಗಬೇಕು. ತಾವು ನಮ್ಮ ಟ್ಯಾಕ್ಸ್ ತಗೊಂಡು ಯು ಪಿ ಒಳಗೆ ಕೊಟ್ಟು ಯು ಪಿ ಒಳಗೆ ಏನು ಮಾಡೋದಿಲ್ಲ, ಅವ್ರ ಒಂದು ಫೋಟೋ ತೋರಿಸಿ ಅವ್ರದ್ದು ತೋರ್ಸಾಕತ್ತೆ ರೀ. ಅವರು ಹಿಂದಿದೆ ಟ್ಯಾಕ್ಸ್ ಕೊಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ, ನಾವು ಸೆಕೆಂಡ್ ನಂಬರ್ದಾಗಿದೆ. ನಮ್ದು ಹಣ ನಮಗೆ ಕೊಡಲಿಲ್ಲ, ನಮ್ದು ಹಕ್ಕು ನಮಗೆ ಕೊಡಲಿಲ್ಲ, ನಮ್ದು ಹಕ್ಕಿಂತ ಹೋಗಿ ಯು ಪಿ ಐಗೆ ಕೊಡ್ತಾರೆ. ಫೆಡರಲ್ ಸಿಸ್ಟಮ್ ಹಿಂಗೆ ರನ್ ಆಗ್ತಾ ಇದೆ, ಏನು ಹಿಂಗೆ ರನ್ ಆಗ್ತಾ ಇಲ್ಲ. ಆ ಥರ ಸಲುವಾಗ ಚೀಫ್ ಜಸ್ಟಿಸ್ ಜಸ್ಟಿಸ್ ನ್ಯಾಯಗಳಿಂದ ಹೋಗಿದ್ದೀವಿ, ಅದು ಉತ್ತರ ಜಲ್ದಿ ಬರ್ತದೆ. ಥ್ಯಾಂಕ್ ಯು ಸರ್. ತುಂಬ